ರಾಜ್ಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಗುರುವಾರ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ನೀಡಿದರು. ನಗರದ ಗಬ್ಬರ್ ಕ್ರಾಸ್ ಬಳಿ ಆಗಮಿಸಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರನ್ನ ಮಹಿಳಾ ಕಾರ್ಯಕರ್ತರು ಆರತಿ ಬೆಳಗುವ ಮೂಲಕ ಬರಮಾಡಿಕೊಂಡರು. ಕೆಪಿಸಿಸಿ ಸದಸ್ಯ ಮೋಹನ್ ಅಸುಂಡಿ ಹಾಗೂ ಬೆಂಬಲಿಗರು 150 ಕೆಜಿ ಭಾರದ ಸೇಬು ಹಣ್ಣಿನ ಹಾರವನ್ನ ಹಾಕಿದರು. ನಂತರ ತೆರೆದ ವಾಹನದಲ್ಲಿ ಶಾಸಕರನ್ನ ಬೈಕ್ ಹಾಗೂ ಕಾರ್ ರ್ಯಾಲಿ ಮೂಲಕ ನಗರಕ್ಕೆ ಕರೆತರಲಾಯಿತು. ನಂತರ ಶ್ರೀ ಸಿದ್ದಾರೂಢ ಮಠ, ಹಜರತ್ ಫತೇ ಶಾವಲಿ ದರ್ಗಾ, ಮಿಷನ್ ಕಾಂಪೌಂಡ್ನ ಚರ್ಚ್ ಸೇರಿದಂತೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದ ಶಾಸಕರು ಬಾಬು ಜಗಜೀವನ್ ರಾಮ್, ಕೆಎಚ್ ಪಾಟೀಲ್ ಸೇರಿದಂತೆ ಪ್ರಮುಖ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಸಹ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಕೊಳಚೆ ಅಭಿವೃದ್ಧಿ ಮಂಡಳಿಯು ಬಡವರ ಸೇವೆಗೆ ಇರುವ ಮಂಡಳಿಯಾಗಿದೆ. ಇಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ನನ್ನ ಪಾಲಿನ ಭಾಗ್ಯ. ಇಷ್ಟು ದಿನ ಹುಬ್ಬಳ್ಳಿ ನಗರದಲ್ಲಿ ನನ್ನ ಸೇವೆ ಸಲ್ಲಿಸುತ್ತಿದೆ. ಈಗ ಇಡೀ ರಾಜ್ಯದ ಕೊಳಚೆ ಅಭಿವೃದ್ಧಿ ನನ್ನ ಜವಾಬ್ದಾರಿಯಾಗಿದ್ದು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೇನೆ ಎಂದು ಹೇಳಿದರು. ಇವತ್ತು ಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿದಾಗ ಬಹಳಷ್ಟು ಜನರ ಒಂದು ಪ್ರೀತಿ, ವಿಶ್ವಾಸ ಎಲ್ಲವನ್ನು ಕೂಡ ನೋಡಿದಾಗ ಬಹುಶಃ ನನಗೆ ನನ್ನ ಮೇಲೆ ಹೆಚ್ಚಿನ ಭಾರ ಇದೆ. ಬಹುಶಃ ಇಡೀ ಈ ಒಂದು ಸ್ಲಮ್ ಬೋರ್ಡ್ ಅನ್ನುವಂಥದ್ದು ಕಡುಬಡವರು, ಶೋಷಿತರು, ದೀನದಲಿತರು, ಅಲ್ಪಸಂಖ್ಯಾತರು ವಾಸಿಸುವಂಥ ಪ್ರದೇಶ. 100%-80% ಇಂಥ ಶೋಷಿತ ಜನಾಂಗ ಇಲ್ಲಿ ವಾಸ ಮಾಡುವಂಥದ್ದು. ಬಹುಶಃ ಇದು ಒಂದು ಚಾಲೆಂಜ್ ಆಗಿ ನಾನು ಸ್ವೀಕಾರ ಮಾಡಿ, ಹಿಂದೆ ನನಗೆ ಬರೀ ನನ್ನ ಕ್ಷೇತ್ರಕ್ಕೆ ಸೀಮಿತ ಆಗಿತ್ತು ಡೆವಲಪ್ಮೆಂಟ್ ಮಾಡೋದು. ಇಡೀ ಇವತ್ತು ರಾಜ್ಯಕ್ಕೆ ನಾನೊಂದು ಮಾದರಿಯಾದಂತಹ ಒಂದು ಸ್ಲಮ್, ಅದಕ್ಕೆ ಒಂದು ಹೈಟೆಕ್ ಸ್ಪರ್ಶ ಕೊಡುವಂಥ ಕೆಲಸ ನಾನು ಖಂಡಿತವಾಗಿ ಮಾಡಲಿಕ್ಕೆ ಕಂಕಣಬದ್ಧನಾಗಿದ್ದೀನಿ. ಬಹುಶಃ ಜನರ ಒಂದು ಪ್ರೀತಿ ವಿಶ್ವಾಸ ನೋಡಿದಾಗ ಇನ್ನೂ ಕೂಡ ಒಂದು ದೂರದೃಷ್ಟಿ ಇಟ್ಕೊಂಡು ಅವರ ನಿರೀಕ್ಷೆ ಮೀರಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ರೈಟ್ ಕ್ಲಿಕ್ ನ್ಯೂಸ್, ಹುಬ್ಬಳ್ಳಿ.